ಹಾಯ್ ಫ್ರೆಂಡ್ಸ್, ಅಂಬರೀಷಣ್ಣ. ಅಂಬರೀಷಣ್ಣನ ಬಗ್ಗೆ ಎಲ್ಲರಿಗೂ ಸಹಜವಾಗಿ ಗೊತ್ತೇ ಇದೆ. ಅಂಬರೀಷಣ್ಣವ್ರದ್ದು ಮತ್ತು ನಂದು ಒಂದು, ನಾನು ತುಂಬ ಚಿಕ್ಕ ವಯಸ್ಸಿಂದ ಅಂಬರೀಷಣ್ಣ ನೋಡ್ಕೊಂಡು ಬಂದಿದ್ದೀನಿ. ಮೇನಾಗಿ ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಾಗ ಅಂತಲ್ಲ, ಮೊದಲು ಎಲೆಕ್ಷನಲ್ಲಿ ಇದ್ದಾಗಲಿ ಅಥವಾ ನಮ್ಮ ಊರು ಮಂಡ್ಯಕ್ಕೆ ಬಂದಾಗಲಿ ಅಥವಾ ನಮ್ಮ ಮನೆಗೆ ಬರ್ತಾಯಿದ್ರು ಆ ಥರ ಆಗಲಿ, ತುಂಬ ವರ್ಷದಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಸಹಜವಾಗಿ ಎಲ್ಲರಿಗೂ ಗೊತ್ತಿರೋಂಗೆ ಅವ್ರು ಹೊರಗಡೆ ಬೈದೇ ಬೈತಾರೆ, ತುಂಬ ಬೈತಾರೆ. ಅದೇ ಥರ ನಮಗೂ ಬೈತಾರೆ. ಬಟ್ ಒಂದೇನಂದರೆ ಡಿಫ್ರೆನ್ಸು, ಅವ್ರು ಬೈದಾಗ ಅವ್ರು ಬೈದ್ಬಿಟ್ರಲ್ಲ ಅಂತ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾವತ್ತು ಅವ್ರಿಗೆ ವಾಪಸ್ ಒಂದು ಏನೇ ಇದ್ದರೂ ಅವ್ರಿಗೆ ಹೇಳ್ತೀವಿ ನಾವು ವಾಪಸ್, ಇಲ್ಲ ಅಣ್ಣ ನೀವು ಇದು ಮಾಡಲೇಬೇಕು ಅಂತ. ಆ ಮಟ್ಟಿಗೆ ನಾವು ಅವ್ರ ಹತ್ರ ಇದ್ದೀವಿ. ಒಂದು ಇನ್ಸಿಡೆಂಟ್ ಅಂಬರೀಷ್ ಅಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ಮಾತ್ರ ಅವ್ರ ಜೊತೆ ಚೆನ್ನಾಗಿರ್ಬೋದು. ಅರ್ಥ ಮಾಡ್ಕೊಂಡಿಲ್ಲದವ್ರಲ್ಲ ಏನಪ್ಪ, ಅವರು ತುಂಬ ರಫು ರೂಡು ಆ ಥರ ಅನಿಸುತ್ತೆ. ಬಟ್ ಆ ಥರ ಒಂದು ಇನ್ಸಿಡೆಂಟ್ ಏನಂದರೆ, ಒಂದು ದಿವಸ ನಮ್ಮ ಇವರು ಅವರು ಮದ್ದೂರು ಸಿದ್ದರಾಜ ಅಣ್ಣವರು ಬಂದವರು, ತೀರೋದ್ರು ಆ್ಯಕ್ಚುಲಿ. ಅವ್ರು ಬಂದು ಅಂಬರೀಷ್ ಅಣ್ಣವ್ರಿಗೆ ತುಂಬ ಹತ್ರದವರು. ಅವ್ರು ತೀರೋದಾಗ ಅವ್ರ ಮನೆಗೆ ಬಂದರು ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ಅಲ್ಲಿ ಮನೆಗೆ ಬಂದಾಗ ಎಲ್ಲ ಜನಗಳೆಲ್ಲ ತುಂಬ ಜನ ಸೇರಿದರು, ಓ ಅಂಬರೀಷ್ ಅಣ್ಣಂಗೆ ಜೈ, ಅಂಬರೀಷ್ ಅಣ್ಣಂಗೆ ಜೈ, ಅಂಬರೀಷ್ ಅಣ್ಣಂಗೆ ಜೈ ಅಂತ. ಸಾವು ಬಂದರು ಜೈಕಾರ ಹಾಕ್ತಿರಲ್ಲೋ ಹಂಗೆ ಹಿಂಗೆ ಅಂತ ತುಂಬ ಬಾಯಿಗೆ ಬಂದಂಗೆ ಬೈದರು. ಬೈದ್ಬಿಟ್ಟು ಏನು ಮಾಡಿದ್ರು, ಸತ್ತಿದ ವ್ಯಕ್ತಿ ಅವ್ರ ಹತ್ರ ಬಂದು ಒಂದು ನಿಮಿಷ ಅವ್ರನ್ನ ನೋಡಿಬಿಟ್ಟು ಹಂಗೆ ಪಾಸ್ ಆಗ್ಬಿಟ್ರು. ಬಟ್ ಅಲ್ಲಿ ಇದ್ದ ಜನಗಳಿಗೆಲ್ಲ ಅನಿಸಿದ ಏನಂದರೆ, ಓ ಇವರೇನೋ ಇಷ್ಟೊಂದು ತುಂಬ ಪರಿಚಯ ಆಗಿರೋರು, ಅಷ್ಟು ಕ್ಲೋಸ್ ಆಗಿದ್ದವರು, 5 ನಿಮಿಷ ನಿಂತ್ಕೊಳ್ಳಿಲ್ವಲ್ಲ ಅಂಬರೀಷ್ ಅಣ್ಣ, ಏನು ಇದು ಅಂತ ಅಂದ್ಕೊಂಡ್ರು ಸುಮಾರು ಜನ. ಅಲ್ಲಿರೋರೆಲ್ಲ ಸುಮಾರು ಜನ ಆ ಥರ ಅಂದ್ಕೊಂಡ್ರು. ಬಟ್ ಅಲ್ಲಿ ಏನಂದರೆ ಸೀನ್ ಆ್ಯಕ್ಚುಲಿ, ಅದಾದಮೇಲೆ ನನ್ನ ಕರೆದ್ರು, ನನ್ನ ಮತ್ತು ನನ್ನ ಫ್ರೆಂಡ್ಗಳನ್ನ ಕರೆದ್ರು, ಜೊತೆಲಿ ಬನ್ನಿ ಈ ಬಂದರು ಅಲ್ಲಿ ಅಂತ. ಬಂದು ಒಂದು ರೋಡಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅವರು ಒಂದು ಡ್ರಿಂಕ್ಸ್ ಇದನ್ನು ತಗೊಂಡು, ಅವಾಗ ಅವ್ರನ್ನ ಅವರ ಒಳಗಡೆ ಇರೋ ಮನಸ್ಸಲ್ಲಿರೋ ನೋವನ್ನ ಹಂಚ್ಕೊಂಡ್ರು. ನನ್ನ ಗೆಳೆಯ ಹಿಂಗಿದ್ದ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಒಂದು 10 ನಿಮಿಷ ಹತ್ತರು ಅಲ್ಲಿ. ಅದು ಅಂಬರೀಷ್ ಅಣ್ಣ, ಅವ್ರು ಯಾರ ಮುಂದೇನೋ ತೋರಿಸ್ಕೊಳಕ್ಕೋಗಲ್ಲ, ಅದನ್ನು ಅಲ್ಲೇ ಮಾಡ್ಬೋದಿತ್ತು ಅವರು, ಅದನ್ನು ಅಲ್ಲೇ ಮಾಡಲ್ಲ ಅವ್ರು ಆ ಥರ. ಇದು ಒಂದು ನಮಗೆ ಮೆಮೊರಬಲ್ ಮೂಮೆಂಟ್ ಅವ್ರ ಜೊತೆ. ಈ ಥರ ತುಂಬ ತುಂಬ ಇದೆ. ಅದರಲ್ಲಿ ಒಂದು ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ. ಮತ್ತು 29ಕ್ಕೆ ನಮ್ಮ ಅಂಬರೀಷ್ ಅಣ್ಣವ್ರದ್ದು ಬರ್ತಡೆ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂಬರೀಷ್ ಅಣ್ಣ, ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಇದೇ ಥರ ಇನ್ನೂ 50 ವರ್ಷ ಬರ್ತಡೇನ ನೀವು ಆಚಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.